हाय गैस, वेलकम बैक टू मई यूट्यूब चैनल। नानीवत बेगिन जब आलमोस्ट वो 7 o'clock आगे नईट शिफ्ट मुगसकू होता इलिए अरे नो बंदे नुन सैटलैट बस स्टॉप के सैटलैट बस स्टॉप नान होनी अमु तोर्ती नन के बस हाँ गोतागे कंदे कोनेगू टिकेट तक सो इतनी टिकेट एल तक नॉन स्टॉप टिकेट के ना फॉलो मे सो को अली कानस्ता नोड़ी इष्टु जन निंतिदारे टिकेट बुकिंग काउंटर हत्र इष्टु बेग बंद्रुनु टिकेट क्यू इत्तु सो फाइनली बस हत्तिदीनि फाइनली बस हत्कोंडु एल्लि होग्तिदीनि अंत निमगे ऑलरेडी अल्ली नोडिर्तीरा आयितु स्वल्प क्रेविंग्स आगतिदे सो अदक्के बादाम तिंता इदीनि ನಾನು ಹೋಗ್ತಿರೋದು ಮೈಸೂರಿಗೆ ಬಟ್ ಮೈಸೂರಿಗೆ ಮಾತ್ರ ಅಲ್ಲ ಮೈಸೂರಿಂದ ಎಲ್ಲ ಹೋಗ್ತೀನಿ ಅಂತ ಹೇಳ್ತೀನಿ ಇವಾಗ ಹೊಟ್ಟೆ ಹಸಿತಿದೆ ಮತ್ತೆ ಸೋ ಆಪಲ್ ತಿಂತಾ ಇದೀನಿ ಸೊ ನೋಡಿ ಆಪಲ್ ಎತ್ಕೊಂಡಿದ್ದೆ ಸೊ ಮತ್ತೆ ಆಲ್ಮೋಸ್ಟ್ 2 hours ಆಯಿತು ಇದು ನಾನ್ ಸ್ಟಾಪ್ ಇರೋದ್ರಿಂದ 2 hours ಮೈಸೂರಿ ಚಾದೇ ಸೊ ಮೈಸೂರಿ ಚಾದ ಮೇಲೆ ಮತ್ತೆ ಎಲ್ಲಿ ಹೋಗ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಸೊ ಏನಕ್ಕೆ ಹೋಗ್ತೀನಿ ಅಂತಲೂ ಹೇಳ್ತೀನಿ ನೋಡಿ ರೀಚ್ ಆದೆ ಮೈಸೂರಿಗೆ ಹೊಟ್ಟೆ ಹಸಿತಿತ್ತು ಮತ್ತೆ ದೋಸೆ ತಿಂದೆ ಸೊ ನೋಡಿ ಗೈಸ್ ಮೈಸೂರು ಆ್ಯಕ್ಚುಲಿ ದಸರಾ ಟೈಮಲ್ಲಿ ಬಂದಿದ್ದೀನಿ ಜ್ಯೂಸ್ ಕುಡಿಬೇಕು ಅನಿಸಿದೆ ಇವಾಗ ಜ್ಯೂಸ್ ಕುಡಿತೀನಿ ಇವಾಗ ಇನ್ನೊಂದು ಬಸ್ ಹತ್ತಿ ಕೂತಿದ್ದೀನಿ ಥ್ಯಾಂಕ್ ಗಾಡ್ ಕ್ರೌಡ್ ಇರಲಿಲ್ಲ ರಶ್ ಇರಲಿಲ್ಲ ಸೊ ಅದಕ್ಕೆ ಸೀಟ್ ಸಿಕ್ತು ಐ ಆಮ್ ವೆರಿ ಹ್ಯಾಪಿ ನೋಡಿ ಅವ್ರಿಗೆ ಹೆಂಗೆ ನೋಡ್ತೀನಿ ನೋಡಿ ಮೈಸೂರು ಇವಾಗ ಮೈಸೂರಿಂದ ನಾನು ಹೋಗ್ತಿರೋದು ಬಂದು ಕೆ ಆರ್ ನಗರ್ಗೆ ಕೃಷ್ಣರಾಜ ನಗರ್ಗೆ ಸೊ ಅಲ್ಲೇನಿಕ್ಕೆ ಹೋಗ್ತಿದ್ದೀನಿ ಅಂತಲೂ ಹೇಳ್ತೀನಿ ಸೊ ಫೈನಲಿ ಕೃಷ್ಣರಾಜ ನಗರ್ ಇಳಿತೀನಿ ಇಲ್ಲಿ ಎಳ್ನೀರು ಕುಡಿತೀನಿ ಏನಾಯ್ತು ಅಂದರೆ ನಾನು ಕಂಡಕ್ಟರ್ ಹೇಳಿದೆ ಕೆ ಆರ್ ನಗರ್ ಬಸ್ ಸ್ಟಾಪ್ ಬಂದಿದ ತಕ್ಷಣ ಹೇಳಿ ಅಂತ ಬಟ್ ಅವ್ರು ಯಾವುದೋ ಒಂದು ಸ್ಟಾಪ್ ಎರಡು ಸ್ಟಾಪ್ ಮುಂಚೆ ಇಳಿಸ್ಬಿಟ್ಟಿದ್ದಾರೆ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ನಾನು ಇಲ್ಲೇ ಇದ್ದೀನಿ ಅಂದರೆ ಅವ್ನ ಪಾಪ ಹುಡ್ಕೊಂಡು ಕೊನೆಗೂ ಹೆಂಗೋ ಅಡ್ರೆಸ್ ಸಿಕ್ತು ಸೊ ಇವಾಗ ಅವ್ರ ಮನೆಗೆ ಬಂದಿದ್ದೀವಿ ಸೊ ಇವಾಗ ಏನಕ್ಕೆ ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡಿ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಸೊ ಫುಲ್ ನಾನು ಇವಾಗ ಹೆಂಗೆ ರೆಡಿಯಾಗಿದ್ದೀನಿ ನೋಡಿ ಎಸ್ ಸೊ ನಾವಿವಾಗ ಹೂವ ತೊಳಕ್ಕೆ ಹೋಗ್ತಾಯಿದ್ದೀವಿ ನಾನು ಜಡೆ ಹಾಕ್ಕೊಂಡಿರೋದ್ರಿಂದ ಸೊ ಹೂವ ತೊಗೊಂಡು ಮುಡ್ಕೊಂಡು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ನೋಡಿ ಇವಾಗ ನಾವು ಹೋಗ್ತಿರೋದು ನನ್ನ ಫ್ರೆಂಡ್ ಅವರ ಗದ್ದೆಗೆ ಸೊ ಆ್ಯಕ್ಚುಲಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನೊಂದು ಹಳ್ಳಿ ಈ ಥರ ಗದ್ದೆ ತೋಟ ಅಂತೆಲ್ಲ ನೋಡ್ತಿರೋದೇ ಫಸ್ಟ್ ಟೈಮ್ ಸೊ ನನಗಂತೂ ಎಷ್ಟು ಖುಷಿ ಆಗ್ತಿದೆ ನೋಡಿ ಆ ಜನಗಳು ಹೆಂಗೆ ನೋಡ್ತಿದ್ದೇನೆ ನಾನು ಬೇರೆ ಆ ಥರ ಡ್ರೆಸ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಆ್ಯಕ್ಚುಲಿ ನನ್ನ ಫ್ರೆಂಡಿಗೆ ಹೇಳ್ತಾನೆ ಇದ್ದೆ ನನಗೆ ಇಲ್ಲಿ ನೋಡಬೇಕು ಈ ಥರ ನನಗೆ ತೋರಿಸು ಕರ್ಕೊಂಡು ಹೋಗು ಈ ಥರ ಜಾಗಕ್ಕೆ ಅಂತ ಸೊ ಅವ್ರದ್ದೇ ಇದೆ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಬಂದೆ ಸೊ ನಾನು ಅದಕ್ಕೆ ಒಬ್ಬಳೇ ಬಸ್ ಹತ್ಕೊಂಡು ಬಂದುಬಿಟ್ಟೆ ಸೊ ನೋಡಿ ಗೈಸ್ ನೀವು ನಿಮ್ದು ಯಾವುದಾದ್ರೂ ಈ ಥರ ಹಳ್ಳಿಯಲ್ಲಿ ಇದ್ದೀರಾ ಇಲ್ಲ ನಿಮ್ದು ಈ ಥರ ಹಳ್ಳಿಯಲ್ಲಿ ಈ ಥರ ಜಾಗ ಇದೆಯಾ ಅಂದರೆ ಯು ಫೀಲ್ ಲಕ್ಕಿ ಯು ಆರ್ ವೆರಿ ಲಕ್ಕಿ ಗೈಸ್ ನನಗಂತೂ ಈ ಥರ ಜಾಗಗಳಿರೋಕ್ಕಂತೂ ತುಂಬ ಇಷ್ಟ ನಿಮಗೂ ಈ ಥರ ಹಳ್ಳಿ ಗದ್ದೆ ಅದೆಲ್ಲ ಇಷ್ಟ ಅಂದರೆ ಕಮೆಂಟ್ ಹಾಕಿ ಇವಾಗ ಬಂದಿದ್ದೀವಿ ಫೋಟೋಶೂಟ್ಗೆ ನನ್ನ ಪೂರ್ತಿ ಕಾಸ್ಟ್ಯೂಮ್ ನೋಡಿ ಹೆಂಗಿದೆ ಅಂತ ಫೋಟೋಗ್ರಾಫರ್ ಬಂದು ಅವನು ನನ್ನ ಫ್ರೆಂಡ್ ಜೀವನ್ ಅಂತ ಸೊ ನಿಮ್ಗೇನಾದರೂ ಫೋಟೋಗ್ರಾಫೀಸ್ ಏನಾದರೂ ಬೇಕು ಅಂದರೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್ ಡಿ ಎಮ್ ಮಾಡಿ ನಾನು ಅವ್ರ ಪೇಜು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ನೋಡಿ ಅವ್ರ ವೈಫ್ ಪಾಪ ಸಜೆಸ್ಟ್ ಮಾಡ್ತಿದ್ದಾರೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಗೈಡ್ ಮಾಡ್ತಿದ್ದಾರೆ ನನಗೆ ಚೌಟಿ ಚೌಟಿ ಕಾಲ್ ಸೆಂಟ್ರಲ್ ನೀರಲ್ಲಿ ಇಡಿ ಏನಿಲ್ಲ ಆಮೇಲೆ ಇಲ್ಲಿ ಇಡಿ ಇಲ್ಲಿ ಹಾ ಅಲ್ಲಿಡಿ ಬಸ್ ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ
ನಿಮ್ಮ ಇದು ಯೂಟ್ಯೂಬ್ ಚಾನೆಲ್ ಹೆಸರೇನು ಅಕ್ಕ ಸೀಮಾ ಸೋನು ಸೀಮಾ ಸೋನು ಸಬ್ಸ್ಕ್ರೈಬ್ ಮಾಡ್ತೀನಿ ಬಿಡಿ ಒಂದು ಥ್ಯಾಂಕ್ ಯು ಬ್ರೋ ಇಬ್ರು ಮಾಡಿ ಎಷ್ಟಿದೆ ಅಂತನಾ ಗೊತ್ತಾಗುತ್ತೆ ಇನ್ನು ಇದೆ ಇನ್ನು ಇದೆ ಎಫ್ ವರ್ಗು ಅಂದ್ರೆ ಫ್ಯೂಲ್ ಫುಲ್ ಇದೆ ಅಮ್ಮ ಈ ಬಂದ್ರೆ ಈ ರೆಡ್ ಇದೆಯಲ್ಲ ಅಲ್ಲಿ ಬಂದ್ರೆ ಎಂಡ್ ಅಂತ ಕಮ್ಮಿ ಆಗ್ತಿದೆ ಅಂತ ಫ್ಯೂಲ್ ಫುಲ್ ಇದೆ गाड़ी के आर नगर गई सेकेंड कॉस्ट्यूम हाकोलक बंदी नोड़ी नोड़ी गई हेगे सेकेंड कॉस्ट्यूम सो ई कॉस्ट्यूम निम्हे यूं गोतर कमेंट अफकोर्स व्लॉग्स नोड़े डे वन नुन व्लॉग्स नोड़े निम्हे कॉस्ट्यूम यूं ये अंत गे सो गोतिरोरु कमेंट ನೋಡಿ ಗೈಸ್ ನನ್ನ ಫ್ರೆಂಡ್ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ರು ನೋಡಿ ನಾನಂತೂ ಫುಲ್ ಖುಷಿಯಲ್ಲಿ ಅಲ್ಲಿ ಹೋಗೋ ಬರೋರಂತೂ ನನ್ನೇ ನೋಡ್ತಿದ್ರು ಅಷ್ಟು ಚೆನ್ನಾಗಿ ಇತ್ತು ಪ್ಲೇಸ್ ಮಾತ್ರ ನನ್ನ ಬರಬಾರದು ಏ ವಿಡಿಯೋ ಮಾಡ್ತಿಲ್ಲ ಕಣೆ ಫೋಟೋ ತೆಗಿತೀನಿ बंदी चैट्स आदमे ना अदो फांटा जूस अंत सॉरी फांटा सोडा अंते सो अदन्न कुडियक बंदी गैस तुम्बा फोर्सफुली नन फ्रेंडना उप्सी मैसूर कर्कोंडु होग्ता इदीनि सो नानु फॉर द फर्स्ट टाइम नन लाइटिंग्स नोड्तिरोदु मैसूर दसरा टाइमली सो मुंचे नानु मैसूरिगेल्ल बंदिदीनि इल्ल अंतल्ल बट दसरा टाइमल्लि अंतू बंदिल्ल ಗೈಸ್ ನನಗಂತೂ ಅದು ಲೈಟಿಂಗ್ಸ್ ನೋಡಕ್ಕೇನೆ ನಾನು ಫೋರ್ಸ್ಫುಲ್ಲಿ ಆಗಿ ಕರ್ಕೊಂಡು ಬಂದೆ ಆಕ್ಚುಲಿ ಗ್ಯಾಪ್ನೇ ಬಂದಿಲ್ಲ ಸಡನ್ ಆಗಿ ಸೊ ಕೆ ಆರ್ ನಗರ್ ಇಂದ ಮೈಸೂರು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸೊ ಆದರೂ ಫೋರ್ಸ್ ಮಾಡಿ ನಾವು ಆಲ್ಮೋಸ್ಟ್ 7:30-8 o'clock ಏನೋ ಬಿಟ್ವಿ ಅಲ್ಲಿಂದ ರೀಚ್ ಆಗಿ ಅಷ್ಟಲ್ಲಿ 9 ಓ ಕ್ಲಾಕ್ ಆಗಿತ್ತು ಮೈಸೂರು ರೀಚ್ ಆಗಷ್ಟಲ್ಲಿ ನೋಡಿ ಗೈಸ್ ಲೈಟಿಂಗ್ಸ್ ಹೆಂಗಿದೆ ಆ್ಯಕ್ಚುಲಿ ಇದು ದಸರಾ ಆದಮೇಲೆ ನಾನು ಹೋಗಿರೋದು ಆದರೂ ಜನಗಳಿದ್ದಾರೆ ಕ್ರೌಡ್ ಇದೆ ಮೇ ಬಿ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ ಬಟ್ ಅವರ್ ಬ್ಯಾಡ್ ಲಕ್ ಏನಂದರೆ ಮೈಸೂರು ಎಲ್ಲ ಕಡೆ ಲೈಟಿಂಗ್ಸ್ ಇತ್ತು ಬಟ್ ಪ್ಯಾಲೇಸ್ ಹತ್ರ ಮಾತ್ರ ಲೈಟಿಂಗ್ಸ್ ಹಾಕಿರಲಿಲ್ಲ ನಾಟ್ ಅವರ್ ಬ್ಯಾಡ್ ಲಕ್ ಇಟ್ಸ್ ಮೈ ಬ್ಯಾಡ್ ಲಕ್ ನನ್ನ ಬ್ಯಾಡ್ ಲಕ್ ನೆಕ್ಸ್ಟ್ ಡೇ ನಾನು ಆ್ಯಕ್ಚುಲಿ ಶೂಟ್ ಬೇಡ ಅಂತಲೇ ಅಂದ್ಕೊಂಡಿದ್ದೆ ನನ್ನ ಫ್ರೆಂಡು ಮಾಡು ಪರವಾಗಿಲ್ಲ ನೀನು ಯಾವಾಗ ಬರ್ತೀಯೋ ಅಂತ ಹೇಳ್ದ ಸೊ ಅದಕ್ಕೆ ರೆಡಿಯಾಗಿ ಬಂದೆ ಬಟ್ ಯಾಕೋ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ನನ್ನ ಖುಷಿಗೆ ಅವನ ಖುಷಿಗೆ ನಾವು ಫೋಟೋಸ್ ಇಟ್ಕೋತಾ ಇದ್ದೀವಿ ವಿಡಿಯೋ ಮಾಡ್ತಾಯಿದ್ದೀವಿ ಸೊ ಫೈನ್ ಚೆನ್ನಾಗಿತ್ತು ನನಗಂತೂ ಆ ವ್ಯೂ ಎಲ್ಲ ಚೆನ್ನಾಗಿರೋದ್ರಿಂದ ನಂಗೆ ಫೋಟೋಸ್ ತೊಗೊಳ್ಳೋ ಇಂಟ್ರೆಸ್ಟೇ ಇರಲಿಲ್ಲ ಜಸ್ಟ್ ಎಂಜಾಯ್ ಮಾಡಬೇಕು ಆ ವ್ಯೂ ನಾನು ಆ ಥರ ಫೀಲ್ ಆಗಿಬಿಟ್ಟಿತ್ತು ನನಗೆ ಇಲ್ಲಿ ಏನಾಗುತ್ತೆ ಅಂದರೆ ಫೋಟೋಸ್ ತೊಗೊಳ್ಳುವಾಗ ಯಾರೋ 4-5 ಜನ ಹುಡುಗರು ಜೋರಾಗಿ ಕಿರ್ಚ್ಕೊಂಡು ಹೋಗ್ತಾರೆ ಸೊ ಅಲ್ಲಿಗೆ ಫೋಟೋಶೂಟ್ ಸ್ಟಾಪ್ ಆಗುತ್ತೆ ನೋಡಿ ನೋಡ್ತಾ ಇರಿ ಏನಾಗುತ್ತೆ ಯಾರೇನು ಹೇಳ್ತಾರೆ ಅಂತ ನೋಡಿ ಕೇಳಿಸ್ಕೊಂಡ್ರಲ್ಲ ಯಾರೋ 4-5 ಜನ ಹುಡುಗರು ಒಂಥರ ಜೋರಾಗಿ ಕಿರ್ಚ್ಕೊಂಡು ಹೋದ್ರು ಸೊ ನಾವು ಅಲ್ಲಿಂದ ಹೊರಟು ಬಂದ್ವಿ ಫೈನಲಿ ಆಯಿತು ನಾನು ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗಬೇಕು ಸೊ ಕೆ ಆರ್ ನಗರ್ ಬಸ್ ಸ್ಟಾಪಿಗೆ ಬಂದಿದ್ದೀನಿ ಇನ್ನು ನೋಡಿದ್ರೆ ಬಸ್ಸೇ ಇಲ್ಲ ಗೈಸ್ ಟ್ರೇನೂ ಇಲ್ಲ ಸೊ ಫೈನಲಿ ರಾಜಹಂಸ ಬಸ್ ಹತ್ತಿದ್ದೀನಿ ಸೊ ರಾಜಹಂಸ ಬಸ್ ಅಂದರೆ ನಾನು ದುಡ್ಡು ಕೊಟ್ಟು ಟಿಕೆಟ್ನ ತೊಗೊಂಡು ಪ್ರಯಾಣ ಮಾಡಿದ್ದೀನಿ
ಸೊ ಮೈಸೂರು ರೀಚ್ ಆದೆ. ಆಲ್ಮೋಸ್ಟ್ ಮೈಸೂರು ರೀಚ್ ಆಗಿದ ತಕ್ಷಣ ಅಲ್ಲಿಂದ ನಾನ್ ಸ್ಟಾಪ್ ಬಸ್ ಹತ್ಬೇಕಂದ್ರೆ ತುಂಬ ಕ್ರೌಡ್ ಇರುತ್ತೆ ಅಂತ ಹೇಳಿದ್ರು ನನ್ನ ಫ್ರೆಂಡು. ನೋಡೋಣ ಗೈಸ್, ಅಲ್ಲಿ ಇಳಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ಇರ್ತಾರೆ ಅಂತ. ವೀಕೆಂಡ್ ಇರೋದ್ರಿಂದ ನೋಡಿ ಗೈಸ್, ಬೆಳಗ್ಗೆ ಹೊತ್ತು ಮೈಸೂರು ಹೆಂಗೆ ಕಾಣಿಸ್ತಿದೆ, ನೈಟ್ ಹೆಂಗೆ ಕಾಣಿಸ್ತು ಅಂತ ನೋಡಿದೆಲ್ಲ ಡಿಫ್ರೆನ್ಸು. ಪ್ಯಾಲೆಸ್ ನೋಡೋದೇ ಚಂದ. ನೈಟು ನಾನು ಲಕ್ಕಿ ಇಲ್ವಲ್ಲ ಗೈಸ್, ನನ್ನ ಬ್ಯಾಡ್ ಲಕ್, ನಾನು ಮೈಸೂರು ಲೈಟಿಂಗ್ಸ್ ನೋಡಿಲ್ಲ, ಪ್ಯಾಲೆಸ್ ಲೈಟಿಂಗ್ಸ್ ನೋಡಿಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಸಲ ನೋಡೇ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸೀ, ನೀವು ಮೈಸೂರು ದಸರಾ ವಿಸಿಟ್ ಮಾಡಿದ್ರೆ ಈ ವರ್ಷ ಅಂತ ಕಮೆಂಟ್ ಹಾಕಿ. ನೋಡಿ ಎಷ್ಟು ಚೆನ್ನಾಗಿದೆ, ಆಚೆ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಕ್ಲಿಯರ್ ವಿಡಿಯೋ ಆಫ್ ಮೈಸೂರು ಪ್ಯಾಲೆಸ್ ನೋಡಿ ಎಷ್ಟು ಸಗದಾಗಿದೆ. ನೈಟ್ ಲೈಟಿಂಗ್ಸ್ ಮಿಸ್ ಆಗೋಯ್ತು ಅಂತ ಫೀಲ್ ಆಗ್ತಿದೆ. ಇಟ್ಸ್ ಓಕೆ, ನೆಕ್ಸ್ಟ್ ವರ್ಷ ಪಕ್ಕ ಮೈಸೂರು ದಸರಾಗೆ ಬಂದೇ ಬರ್ತೀನಿ. ಸೊ ಬಸ್ ಸ್ಟಾಪಿಗೆ ಬಂದೆ, ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಓ ಮೈ ಗಾಡ್, ಕ್ಯೂ ಬಂದೆ ನೋಡಿ ಎಷ್ಟು ಜನ ನಿಂತಿದ್ದಾರೆ. ಟಿಕೆಟ್ ತೊಗೊಳ್ಳೋಣಂದ್ರೆ ಇಷ್ಟು ಜನ ನಿಂತಿದ್ದಾರೆ. ಸೊ ನಾನು ಯಾವುದೋ ನಾನ್ ಸ್ಟಾಪ್ ಬಸ್ ಬಂತು ಹಾಗೆ ಹತ್ಬಿಟ್ಟೆ. ಸೊ ಟಿಕೆಟ್ ತೊಗೊಂಡಿದ್ದೀನಿ, ತುಂಬ ಕ್ರೌಡ್ ಇತ್ತು. ಪಾಪ ಯಾರೋ ಇಬ್ಬರು ಅಜ್ಜಿ ಬಿಸಿ ಹೋದರು. ಆಲ್ಮೋಸ್ಟ್ ಹಿಂಗೇರಿ ರೀಚ್ ಆಗಿದ್ದೀವಿ. ಫೈನಲಿ ಬಸ್ ಇಲ್ಲದೆ ಬ್ಯಾಂಗ್ಳೂರು ರೀಚ್ ಆದೆ. ಗೈಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್.